ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆ ಸಿ ಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳು ಮೇಜರ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬಟ್ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಬಂದಿಲ್ಲ. ಅದನ್ನೆ ಕೆ ಎ ಅವರು ತಿಳಿಸಿರೋ ಪ್ರಕಾರ ಇವತ್ತು ನಾವು ಅಪ್ಡೇಟ್ ಮಾಡ್ತೀವಿ ವೆಬ್ಸೈಟಲ್ಲಿ ರಿಸಲ್ಟ್ ಬಗ್ಗೆ ಅಂತ. ಕೆ ಎ ಅವರು ನಿನ್ನೆ ಇದು ಟ್ವೀಟಲ್ಲಿ ಒಂದು ಕನ್ಫರ್ಮೇಶನ್ ಕೂಡ ಮಾಡಿದ್ರು, 4 ಸೆಪ್ಟೆಂಬರ್ ಬರುತ್ತೆ, ಎಕ್ಸ್ಟೆಂಡ್ ಆಗುತ್ತೆ ಅಂತ. ಆದರೆ ಕೆ ಎ ಅವರು ಯಾವುದೇ ರೀತಿ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ಪ್ರಾಬಬಲಿ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಏನು ಅಪ್ಡೇಟ್ ಬಂದಿಲ್ಲ ಅಂದ್ರೆ ನೆನ್ನೆ ಮೋಸ್ಟ್ಲಿ ರಿಸಲ್ಟ್ ಬರ್ಬೋದಿತ್ತು ಅಂತ ಅನ್ಕೊಂಡಿದ್ವಿ. ಬಟ್ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ, ಅಪ್ಡೇಟ್ ಕೂಡ ಏನು ರಿಗಾರ್ಡಿಂಗ್ ಬಂದಿಲ್ಲ. ಬೇಜಾನ್ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಬರುತ್ತೆ ಅಂತ. ಬಟ್ ಯಾವುದೇ ರೀತಿ ರಿಸಲ್ಟ್ ಕೂಡ ಬಂದಿಲ್ಲ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಶನ್ ಕೂಡ ಕೊಟ್ಟಿಲ್ಲ. ವಿದ್ಯಾರ್ಥಿಗಳು ಪದೇ ಪದೇ ವೆಯ್ಟ್ನ ಮಾಡ್ತಿದ್ದೀರಾ. ಇಲ್ಲಿ ಮೋಸ್ಟ್ಲಿ ರಿಸಲ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡೋದಿದ್ರೆ ಅಥವಾ ಬದಲಾವಣೆ ಮಾಡೋದಿದ್ರೆ ನೆನ್ನೆ ಆಲ್ಮೋಸ್ಟ್ ನೋಟಿಫೈ ಮಾಡೋರು. ಬಟ್ ಹೇಳೋಕ್ಕಾಗೋದಿಲ್ಲ, ಇವತ್ತು ಯಾವುದೇ ಸಮಯದಲ್ಲಿ ನಮಗೆ ರಿಸಲ್ಟ್ ಕೂಡ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಬಿಟ್ಟಿಗೆ ವೆಯ್ಟ್ ಮಾಡಿ, ಈ ರೀತಿ ಆಗ್ಬೋದು, ತಾಂತ್ರಿಕ ಸಮಸ್ಯೆ ಏನೇನೋ ಹಾಕಿದ್ರೆ ಅದು ಮುಂಚೆದಾಗಿರುತ್ತೆ. ಓಕೆ, ಆಪ್ಷನನ್ನು 14ನೇ ತಾರೀಕುವರೆಗೂ ವಿಸ್ತರಣೆ ಮಾಡಿದರು. ಆ ನಿಟ್ಟಿನಲ್ಲಿ ಒಂದು 15ರಿಂದ 20 ಅವರು ಮಿನಿಮಮ್ 15 ಅವರು ಬೇಕಾಗುತ್ತೆ ಪ್ರೊಸೆಸಿಂಗ್ ಮಾಡೋದಕ್ಕೆ. ಬಟ್ ಕೆ ಎ ಅವರು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು ನೆನ್ನೆ. ಬಟ್ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಮಾಡಿಲ್ಲ. ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದೀರಾ, ವೆಯ್ಟ್ ಮಾಡಿ. ಆಲ್ಮೋಸ್ಟ್ ಇವತ್ತು ಬರುವ ಸಾಧ್ಯತೆ ಇದೆ. ನೆನ್ನೆ ಎಂಡ್ ಆಯ್ತು ಅಂದ್ರೆ ಇವತ್ತು ನೈಟ್ ಒಳಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಹೇಳೋಕ್ಕಾಗಿದ್ದು ಲಾಭ ಬೇಕಾ ಬರ್ಬೋದು, ಅಥವಾ ನೆನ್ನೆ ನೋಟಿಫಿಕೇಶನ್ ರಿಲೀಸ್ ಮಾಡಬಲ್ಲಿ ಇವತ್ತು ಕೂಡ ರಿಲೀಸ್ ಮಾಡಬಹುದು. ಇದು ರಿಸಲ್ಟ್ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ, ವೆಯ್ಟ್ ಮಾಡಿ. ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.